ಇತಿಹಾಸ ತಜ್ಞರಾಗಿರುವಂತಹ ಸುರೇಶ್ ಮುನಾವ್ ನಮ್ಮ ಜೊತೆಗಿದ್ದಾರೆ ಸರ್ ಈ ಗವಿಗಂಗಾಧರೇಶ್ವರನ ಈ ಒಂದು ಮೂರ್ತಿ ಅದರ ಜೊತೆಗೆ ಮುಂದಿರುವಂತಹ ನಂದಿ ನಿಮ್ಮ ಅಧ್ಯಯನದ ಪ್ರಕಾರ ಸುಮಾರು ಎಷ್ಟು ಶತಮಾನ ಹಳೆಯದ್ದು ಅಂತ ಹೇಳಿ ಅಲ್ಲ ಹಳೆಯದು ಅಂದ್ರೆ ಈಶ್ವರನ ಗುಹೆಯನ್ನ ಮಾಡಿದ ನಂತರ ಈಶ್ವರನ ಪ್ರತಿಷ್ಠಾಪನೆ ಮಾಡಿ ಗೌತಮ ಮುನಿಗಳು ಭಾರದ್ವಾಜ ಮುನಿಗಳು ಅಲ್ಲಿದ್ದರು ಅಂತಂದರೆ ನಿಮಗೆ ಎಷ್ಟು ಸಾವಿರಾರು ವರ್ಷಗಳ ಹಿಂದಿನ ಒಂದು ಕಾಲದ್ದು ಈ ಗುಹೆ ಮತ್ತು ಗುಹಾಂತರ ದೇವಾಲಯ ಅನ್ನೋದು ಗೊತ್ತಾಗುತ್ತೆ ಹೀಗಾಗಿ ಇದಕ್ಕೆ ಇಂತಿಷ್ಟೇ ಕಾಲದಲ್ಲಿ ಈ ಮೂರ್ತಿ ಪ್ರತಿಷ್ಠಾಪನೆ ಆಯಿತು ಅಥವಾ ನಂದಿ ಮೂಡ್ ಬಂತು ಅಂತ ನಾನು ನಿರ್ದಿಷ್ಟವಾಗಿ ತಾನು ಹೇಳಲಾರೆ ಬಟ್ ಬಹಳ ಬಹಳ ಹಿಂದಿನ ಕಾಲದಿಂದಲೂ ಇದೆ ಆದ್ರೆ ನಮಗೆ ಸಿಕ್ತಕ್ಕಂಥ ದಾಖಲೆಗಳೇನಪ್ಪಾ ಅಂದ್ರೆ ಮುಂದಿನ ಜಗಳಿ ನಾನು ಆವಾಗಲೇ ಅದರ ಬಗ್ಗೆ ಹೇಳಿದ್ದೇನೆ ನಂತರ ಅದ್ರ ಮುಂದೆ ಇರತಕ್ಕಂಥ ರಚನೆಗಳು ಇವುಗಳೆಲ್ಲ ಆನಂತರದ ಶತಮಾನಗಳಲ್ಲಿ ಬಂದಿರತಕ್ಕಂಥ ರಚನೆಗಳು ಇದ್ರ ಜೊತೆಗೆ ಸುರೇಶ್ ಸರ್ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಗವಿ ದೇಗುಲದಲ್ಲಿ ಯಾವ ರೀತಿ ಸೂರ್ಯರಶ್ಮಿಯ ಚಮತ್ಕಾರ ಆಗುತ್ತೋ ಅದೇ ರೀತಿಯಾದಂತಹ ಚಮತ್ಕಾರವನ್ನ ನಾವು ಅಯೋಧ್ಯೆಯ ಆ ರಾಮನ ಗರ್ಭಗುಡಿಯಲ್ಲಿ ಕೂಡ ನೋಡ್ಲಿದ್ದೇವೆ ಅನ್ನುವಂತ ಮಾಹಿತಿ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಈ ದೇಗುಲ ಬಿಟ್ಟು ಬೇರೆ ಯಾವುದಾದ್ರೂ ದೇಗುಲಗಳಲ್ಲಿ ಈ ರೀತಿಯಾದಂತಹ ವಾಸ್ತು ಶೈಲಿ ಇದೆಯಾ ಅಂತ ಹೇಳಿ ಅಯೋಧ್ಯೆವರೆಗೂ ಯಾಕೆ ಹೋಗ್ಬೇಕು ನಮ್ಮ ಕರ್ನಾಟಕದಲ್ಲೇನೆ ನಮ್ಮ ಕರ್ನಾಟಕದಲ್ಲೇನೆ ಬೇರೆ ಬೇರೆ ಕೆಲವು ಕೆಲವು ದೇವಾಲಯಗಳಲ್ಲಿ ಈ ಬಂದು ಬೀಳ್ತಕ್ಕಂಥ ವಿದ್ಯಮಾನಗಳು ನಡೆಯುತ್ತೆ ಸೂರ್ಯರಶ್ಮಿ ದೇವಾಲಯದ ಒಳಗಡೆ ಬರ್ತಕ್ಕಂಥದ್ದು ಆಗ ದೇವಾಲಯವನ್ನ ಏನು ನಿರ್ಮಾಣ ಮಾಡ್ತಾ ಇದ್ರು ದೇವಾಲಯದ ಶಿಲ್ಪಿಗಳು ಅವರ ಒಂದು ಚಮತ್ಕಾರ ಅಷ್ಟೇ ಅಲ್ಲ ನಮ್ಗೆ ಏನ್ ಸೂಚಿಸುತ್ತೋಂದ್ರೆ ಅವರು ಎಷ್ಟೊಂದು ವೈಜ್ಞಾನಿಕವಾಗಿ ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತಾ ಇದ್ರು ಯಾಕೆಂದ್ರೆ ಈ ರೀತಿ ಸೂರ್ಯನ ಕಿರಣ ಒಳಗಡೆ ಬರಬೇಕಾದ್ರೆ ಅವರು ಆ ಸೂರ್ಯನ ಕಿರಣದ ಚಲನೆಗಳ ಅಧ್ಯಯನವನ್ನ ಮಾಡಿರ್ಬೇಕು ಯಾವ ಸಮಯದಲ್ಲಿ ಯಾವ ನಲ್ಲಿ ಸೂರ್ಯ ಹೇಗೆ ಪ್ರವೇಶ ಮಾಡ್ತಾನೆ ಎಲ್ಲಿಗೆ ಬರ್ತಾನೆ ಅನ್ನೋದ್ರ ಸಂಪೂರ್ಣವಾದಂತ ಮಾಹಿತಿ ಜ್ಞಾನ ಇರಬೇಕು ಮತ್ತು ಇಂಥ ಒಂದು ಪರ್ಟಿಕ್ಯುಲರ್ ಗೆ ಬಂದಾಗ ಅಲ್ಲೇ ಅದಕ್ಕೆ ಮಾರ್ಗವನ್ನ ಮಾಡಿ ಅದು ಒಳಗಡೆ ಬರೋ ಹಾಗೆ ದೇವಸ್ಥಾನದ ನಿರ್ಮಾಣ ಮಾಡಬೇಕು ಇವೆಲ್ಲವೂ ವಾಸ್ತುಶಿಲ್ಪ ಮತ್ತು ಆಸ್ಟ್ರಾನಮಿಕಲ್ ಸ್ಟಡಿ ಹೀಗೆ ಬೇರೆ ಬೇರೆ ಒಂದು ಕಾಂಪೌಂಡ್ ರೀತಿಯಲ್ಲಿರ್ತಕ್ಕಂಥ ಸ್ಟಡಿಯನ್ನು ಮಾಡಿದಂಥ ಶಿಲ್ಪಗಳಿಗೆ ಮಾತ್ರ ಈ ರೀತಿ ಮಾಡೋದಕ್ಕೆ ಸಾಧ್ಯ ನಮ್ಮ ಕರ್ನಾಟಕದಲ್ಲೇ ಬೇರೆ ಬೇರೆ ಒಂದು ಮೂರ್ನಾಲ್ಕು ಕಡೆ ಇದೆ ನನ್ನ ತಕ್ಷಣ ಹೆಸರು ಹೇಳಿದರೆ ಅಂಥ ದೇವಸ್ಥಾನಗಳಲ್ಲೂ ಈ ರೀತಿ ಸೂರ್ಯರಶ್ಮಿಯನ್ನು ಕಿರಣಗಳನ್ನ ಒಂದು ಕಂಡಿಗಳನ್ನ ಮಾಡಿ ಆ ಕಿಂಡಿಗಳ ಮೂಲಕ ಸೂರ್ಯರಶ್ಮಿ ಬರೋ ರೀತಿಯಲ್ಲಿ ಮಾಡಿರ್ತಕ್ಕಂಥದನ್ನು ನಾವು ಖಂಡಿತವಾಗ್ಲೂ ಕಾಣಬಹುದು ಆದರೆ ಯಾಕೆ ಗವಿ ಬಹಳ ವಿಶೇಷ ಅನಿಸುತ್ತೆ ಅಂದರೆ ಇದು ಮಕರ ಸಂಕ್ರಾಂತಿಯಂದೇ ಈ ವಿದ್ಯಮಾನ ನಡೆಯೋದ್ರಿಂದ ಇದಕ್ಕೆ ಅತ್ಯಂತ ವಿಶೇಷವಾಗಿರತಕ್ಕಂಥ ಮಹತ್ವ ಬಂದಿದೆ ಮತ್ತು ಪ್ರಸಿದ್ಧಿಯಾಗಿದೆ ಇನ್ನು ಇನ್ನೊಂದು ವಿಷಯ ನಾನು ನಿಮಗೆ ಬಹಳ ಮುಖ್ಯವಾಗಿ ಹೇಳಬೇಕು ಹೇಳಬಹುದಾ ಸಮಯ ಇದೆಯಾ ಖಂಡಿತ ಖಂಡಿತ ಸರ್ ಖಂಡಿತ ಹಲೋ ನೋಡಿ ಈಗ ನಮ್ಮ ಬೆಂಗಳೂರಿನಲ್ಲಿ ಕಡಲೆಕಾಯಿ ಪರ್ಷೆ ಮತ್ತು ಕರಗ ಬೆಂಗಳೂರಿನ ಐಕಾನಿಕ್ ಒಂದು ಹ್ಯಾಪನಿಂಗ್ಸ್ ಅವೆಲ್ಲ ಅಂದ್ರೆ ಬೆಂಗಳೂರನ್ನ ಪ್ರತಿನಿಧಿಸ್ತಕ್ಕಂಥ ಎರಡು ಪ್ರಮುಖವಾಗಿರ್ತಕ್ಕಂಥ ಸಂದರ್ಭಗಳು ಕರ್ಗ ಮತ್ತು ನವೆಂಬರ್ನಲ್ಲಿ ಬರ್ತಕ್ಕಂಥ ಕರ್ಗ ಸಾರಿ ನವಂಬರ್ ಬರ್ತಕ್ಕಂಥ ಕಡಲೆಕಾಯಿ ಪರ್ಷೆ ನಂತರ ಏಪ್ರಿಲ್ ಅಲ್ಲಿ ಬರ್ತಕ್ಕಂಥ ಕರ್ಗ ಇದು ನಮ್ಮ ಜನವರಿಯಲ್ಲಿ ಬರ್ತಕ್ಕಂಥ ಈ ಸೂರ್ಯ ರಶ್ಮಿಯ ಚುಂಬನ ಇದೆಯಲ್ಲ ಅಷ್ಟೇ ಪ್ರಾಮುಖ್ಯತೆಯನ್ನ ಪಡೆದಿರ್ತಕ್ಕಂಥದ್ದು ಅಷ್ಟೇ ಪೌರಾಣಿಕ ಮತ್ತು ಧಾರ್ಮಿಕ ವೈಜ್ಞಾನಿಕ ಐತಿಹಾಸಿಕ ಹಿನ್ನೆಲೆಯನ್ನು ಉಳ್ಳ ಒಂದು ಹೊಂದಿರತಕ್ಕಂಥ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಇಲ್ಲಿ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಭಕ್ತರು ಹಿರಿಯರು ಇವರುಗಳು ಬಂದು ಇಲ್ಲಿ ಸೂರ್ಯನ ಆ ರಶ್ಮಿಯ ಒಂದು ದೃಷ್ಟ ಒಂದು ದರ್ಶನವನ್ನು ಪಡೀತಾರೆ ದೇವರ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಾರೆ ನನ್ನ ಒಂದು ಕಾಳಜಿ ಏನು ಅಂದರೆ ಇದು ನಮ್ಮ ಭಾರತದ ಟೂರಿಸ್ಟ್ ಮ್ಯಾಪ್ನಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸ್ಥಳವಾಗಿ ರೂಪುಗೊಳ್ಬೇಕು ಯಾಕೆಂದ್ರೆ ಬಹುಶಃ ನಮ್ಮ ದೇಶದಲ್ಲೇ ಇಂತಹ ಒಂದು ಅಪರೂಪ ಇದೊಂದು ಅಪರೂಪವಾಗಿರ್ತಕ್ಕಂಥ ಗುಹಾಂತರ ದೇವಾಲಯ ಇಲ್ಲ ಗುಹಾಂತರ ದೇವಾಲಯಗಳು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಏನು ಒಂದು ಮಕರ ಸಂಕ್ರಾಂತಿ ಅಂದೇ ಈ ವೈಜ್ಞಾನಿಕ ವಿದ್ಯಮಾನ ನಡೀತಕ್ಕಂಥದ್ದಲ್ಲ ಇದು ಒಂದು ಅಪರೂಪವಾಗಿರ್ತಕ್ಕಂಥ ಸಂಗತಿ ಹೀಗಾಗಿ ಬೇರೆ ಸಂದರ್ಭದಲ್ಲೂ ಪ್ರವಾಸಿಗಳು ಬಂದಾಗ ಈ ಗುಹಾಂತರ ದೇವಾಲಯ ಕರ್ಕೊಂಬಂದು ಇಲ್ಲಿ ವಿಶೇಷತೆಗಳೇನು ಮತ್ತು ಹೊರಗಡೆ ಇರತಕ್ಕಂಥ ರಚನೆಗಳೇನು ನಾನು ನಿಮಗೆ ಮತ್ತೆ ಮತ್ತೆ ಆಗ್ಲೇ ಎರಡು ಮೂರು ಸಲ ರಿಪೀಟ್ ಮಾಡಿದೆ ಜಂತರ್ ಮಂತರ್ ವರ್ಷನ್ ಆಫ್ ಬೆಂಗಳೂರು ಇದು ಬೆಂಗಳೂರಿನ ಜಂತರ್ ಮಂತರ್ ಇದು ಸೊ ನಾವು ಹೇಗೆ ದೆಹಲಿಗೆ ಹೋದಾಗ ಬಿಡದೆ ನಾವು ಜಂತರ್ ಮಂತರ್ ಹೋಗಿ ನೋಡ್ಕೊಂಡು ಬರ್ತೀವೋ ವೈ ಕ್ಯಾಂಟ್ ವಿ ಪಬ್ಲಿಸೈಸ್ ದಟ್ ದರ್ ಇಸ್ ಅ ವರ್ಷನ್ ಆಫ್ ಜಂತರ್ ಮಂತರ್ ಬೆಂಗಳೂರಿನಲ್ಲೂ ಇದೆ ಅಂತ ಅನ್ಬಿಟ್ಟು ಅದನ್ನು ಮಾಡೋದ್ರ ಪ್ರಾಮುಖ್ಯತೆ ಬಹಳ ಬಹಳ ಇದೆ ಮತ್ತು ಈ ದೇವಸ್ಥಾನದ ವಿವರ ಇದೆಯಲ್ಲ ಅಂದರೆ ಇತಿಹಾಸ ಇದೆಯಲ್ಲ ಧಾರ್ಮಿಕವಾಗಿ ಆಗಲಿ ಪೌರಾಣಿಕವಾಗಿ ಆಗಲಿ ಅಥವಾ ಐತಿಹಾಸಿಕವಾಗಾಗಲಿ ಇದನ್ನು ಹೆಚ್ಚು ನಮ್ಮ ಯುವ ಜನತೆಗೆ ಪ್ರಚಾರ ಕೊಡಬೇಕು ನಾನು ಸುಮಾರೊಂದು ಹದಿನೈದು ವರ್ಷಗಳ ಹಿಂದೆಯೇ ಈ ಪ್ರಯತ್ನವನ್ನು ಈ ದೇವಸ್ಥಾನಕ್ಕೆ ಮಾಡಿದ್ದೆ ಅದಕ್ಕೆ ಮುಖ್ಯವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂದರೆ ಇಂಥ ಕಡೆ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಸಾಧ್ಯವಾದಲ್ಲಿ ಹಿಂದಿಯಲ್ಲಿ ಅದರ ಹಿನ್ನೆಲೆಯನ್ನು ಸಂಕ್ಷಿಪ್ತವಾಗಿ ಬರೆದು ಒಂದು ಬೋರ್ಡ್ ಮೇಲೆ ಹಾಕಿಸಿ ಹೊರಗಡೆ ಇಟ್ಟಾಗ ಹೇಗೆ ಜನಗಳು ಬರ್ತಾರೋ ಬಂದು ಅದನ್ನು ಓದಿ ಒಳಗಡೆ ಹೋಗ್ಬೇಕಾರೆ ಅದರ ಒಂದು ಕೊನೆಯ ಪಕ್ಷ ಸ್ವಲ್ಪ ಜ್ಞಾನವನ್ನಾದರೂ ಇಟ್ಕೊಂಡು ಒಳಗಡೆ ಹೋದಾಗ ಆ ದೇವಾಲಯದ ಅಥವಾ ಸ್ಥಳದ ಪ್ರಾಮುಖ್ಯತೆಯ ಬಗ್ಗೆ ಅವ್ರಿಗೆ ಗೌರವ ಮಾಡುತ್ತೆ ಬಹುಶಃ ಇವತ್ತೂ ದೇವಸ್ಥಾನದ ಕಾಂಪೌಂಡಿನ ಹೊರಗಡೆ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಬೋರ್ಡನ್ನು ಕಾಣ್ಬೋದು ಅದರ ಕೆಳಗಡೆ ಚಿಕ್ಕದಾಗಿ ಆರಂಭ ಅಂತಿದೆ ಅದನ್ನ ಒಂದು ಆಗ ಸುಮಾರು ಒಂದು ಹದಿನೈದು ವರ್ಷದ ಹಿಂದೆ ಒಬ್ಬರು ಪ್ರಾಯೋಜನ ಮಾಡಿ ಅದನ್ನು ಬೋರ್ಡನ್ನು ಬರೆಸಿ ಕೊಟ್ಟರು ಇವತ್ತು ಅಲ್ಲಿಗೆ ಹೋಗೋದಕ್ಕೆ ಕ್ಯೂ ನಿಂತ್ಕೊಳ್ಳೋರು ಎಲ್ರೂ ಅದರಲ್ಲಿ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ವಿವರವನ್ನು ಅಧ್ಯಯನ ಮಾಡಿ ಅಥವಾ ಸ್ಟಡಿ ಮಾಡಿ ಅಥವಾ ತಿಳ್ಕೊಂಡು ಒಳಗಡೆ ಹೋದಾಗ ನಾವು ನಿಜವಾಗ್ಲೂ ಎಂಥ ಒಂದು ಒಳ್ಳೆ ಪ್ರದೇಶಕ್ಕೆ ಬಂದಿದ್ದೀವಿ ಎಂಥ ಐತಿಹ್ಯ ಇರ್ತಕ್ಕಂಥ ಜಾಗ ಬಂದಿದ್ದೀವಿ ಅನ್ನೋದು ಗೊತ್ತಾಗುತ್ತೆ ಯಾಕೆಂದರೆ ಹಾಗೇ ಒಳಗಡೆ ಹೋದಾಗ ಈ ಥರ ಮಾಹಿತಿ ಇಲ್ಲದೆ ಒಳಗಡೆ ಹೋದಾಗ ಅಲ್ಲಿರ್ತಕ್ಕಂಥವ್ರು ಎಲ್ಲಾರ್ಗು ಎಲ್ಲ ಮಾಹಿತಿ ಕೊಡೋದಕ್ಕೆ ಸಾಧ್ಯ ಇರೋಲ್ಲ ಸಂದರ್ಭ ಆ ರೀತಿ ಬಂದಿರಲಿಕ್ಕೆ ಸಾಧ್ಯ ಇರೋದಿಲ್ಲ ಮತ್ತು ಕೆಲವು ಕಡೆ ಆ ಥರ ಹೇಳೋವಂಥವರು ಇರೋದಿಲ್ಲ ಆಗ ಕೇವಲ ಒಂದು ಮೂಕವಿಸ್ಮಿತರಾಗಿ ಓ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಕೊಂಡು ಬರೋದಕ್ಕೆ ಬದಲು ಅದರ ಹಿನ್ನೆಲೆಯನ್ನು ತಿಳ್ಕೊಂಡು ಒಳಗಡೆ ಹೋದಾಗ ಅದರ ಪ್ರಾಮುಖ್ಯತೆ ಏನು ಅಂತ ಗೊತ್ತಾಗುತ್ತೆ ನಮ್ಮ ಬೆಂಗಳೂರಿನಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಈ ಥರ ಹಲವಾರು ಐತಿಹಾಸಿಕ ಮಹತ್ವವುಳ್ಳಂಥ ಪ್ರದೇಶಗಳಿವೆ ಅಲ್ಲೆಲ್ಲ ಸಣ್ಣ ಕೊರತೆ ಏನು ಅಂತಂದರೆ ಆ ಮಾಹಿತಿಯನ್ನು ನೀಡ್ತಕ್ಕಂಥ ಫಲಕಗಳಿಲ್ಲೇ ಇರ್ತಕ್ಕಂಥದ್ದು ಅದೃಷ್ಟವಶಾತ್ ಗವಿ ಗಂಗಾಧರೇಶ್ವರ ದೇವಸ್ಥಾನ ಅಂತ ಆ ರೀತಿಯ ಫಲಕ ಇದೆ ಮತ್ತು ಅದನ್ನು ಓದ್ಕೊಂಡು ಒಳ್ಳೆಡೆ ಹೋಗ್ತಾರೆ ಜೊತೆಗೆ ಹಿರಿಯರಾಗಿರ್ತಕ್ಕಂಥ ಸೋಮ ಸುಂದರ್ ದೀಕ್ಷಿತ್ ರವರು ಸಹ ಅದಕ್ಕೆ ವಿವರಣೆಯನ್ನು ಒತ್ತು ಕೊಟ್ಟು ಹೇಳ್ತಾರೆ ಹೀಗಾಗಿ ಅಲ್ಲಿ ಬರ್ತಕ್ಕಂಥ ಜನರ ದೃಷ್ಟಿವಂತರು ಹಿನ್ನೆಲೆಯಿಂದ ತಿಳ್ಕೊಳ್ತಾರೆ ಇದೇ ರೀತಿಯ ಕೆಲಸ ಎಲ್ಲ ಕಡೆಯೂ ಆದಾಗ ನಮ್ಮ ಬೆಂಗಳೂರಿನ ಇತಿಹಾಸದ ಪ್ರಾಮುಖ್ಯತೆ ಏನು ಅನ್ನೋದು ಕೇವಲ ನಮ್ಮ ಬೆಂಗಳೂರಿನ ಯುವಜನತೆಗಷ್ಟೇ ಇಲ್ಲ ಇಲ್ಲಿಗೆ ಪ್ರವಾಸ ಬರೋರ್ಗು ಚೆನ್ನಾಗಿ ಗೊತ್ತಾಗುತ್ತೆ ಹೀಗಾಗಿ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಈ ಒಂದು ಪ್ರಾಮುಖ್ಯತೆ ಇದೆಯಲ್ಲ ಜನವರಿ ಫೋರ್ಟೀನ್ತ್ ಅಷ್ಟೇ ಅಲ್ಲ ಮತ್ತು ಅಲ್ಲಿರ್ತಕ್ಕಂಥ ರಚನೆಗಳು ದೇವಸ್ಥಾನದ ನಿರ್ಮಾಣ ಅದರತಕ್ಕಂಥ ಹಿನ್ನೆಲೆ ಇವೆಲ್ಲವನ್ನು ನಾವು ಇನ್ನೂ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಅದನ್ನು ಪ್ರಚಾರ ಮಾಡಬೇಕು ವೈಜ್ಞಾನಿಕ ರೀತಿಯಲ್ಲಿ ಅದನ್ನು ಪ್ರಚಾರ ಮಾಡಿದಾಗ ಇಟ್ ಅಟ್ಯಾಕ್ಸ್ ದ ಯಂಗ್ಸ್ಟರ್ಸ್ ಇದೇನೋ ಒಂದು ಧಾರ್ಮಿಕ ಆಚರಣೆ ನಡೆಯುವಂತ ಸ್ಥಳ ಅಂತ ಯಂಗ್ಸ್ಟರ್ಸ್ ಬರದೇ ಇರಬಹುದು ಆದರೆ ಅದಕ್ಕೊಂದು ವಿಜ್ಞಾನದ ಹಿನ್ನೆಲೆ ಅಂತ ನಾನು ಅವಾಗ್ಲೇ ಹೇಳಿದಾಗ ಟೂ ತೌಸಂಡ್ ಏಟ್ ಡಾಕ್ಟರ್ ಶೈಲಜಾ ಅವರು ಅದನ್ನ ಕರೆಂಟ್ ಸೈನ್ಸ್ ನಲ್ಲಿ ಇದನ್ನ ಏ ಅಸ್ಟ್ರೋನಾಮಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಗವಿಗಂಗಾಧರೇಶ್ ಟೆಂಪಲ್ ಅನ್ನೋದನ್ನ ಬಹಳ ಅದ್ಭುತವಾದಂಥ ರೀತಿಯಲ್ಲಿ ವಿತ್ನು ಆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಹಾಕಿ ಅದ್ಭುತವಾದಂಥ ಒಂದು ಪ್ರಬಂಧವನ್ನ ಮಂಡಿಸಿದ್ದಾರೆ ಸೊ ಈ ರೀತಿ ಪ್ರಚಾರ ಕೊಟ್ಟಾಗ ನಮ್ಮ ನಮ್ಮದೇ ಆಗಿರ್ತಕ್ಕಂಥ ನಮ್ಮ ಬೆಂಗಳೂರಿನ ನಮ್ಮ ಗುಹಾಂತರ ದೇವಾಲಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ ನಿಜ ನಿಜ ಇದರ ಜೊತೆಗೆ ಗವಿ ಗಂಗಾಧರನ ಗರ್ಭಗುಡಿಯಲ್ಲಿ ಗಂಗೆ ಇದ್ದಾಳೆ ನೀರಿನ ಸೆಲೆ ಇದೆ ಆ ಕಾರಣಕ್ಕಾಗಿ ಅವನಿಗೆ ಗವಿ ಗಂಗಾಧರ ಅನ್ನುವಂಥ ಹೆಸರು ಅನ್ನುವಂತ ಮಾತಿದೆ ನಿಜಕ್ಕೂ ಅಲ್ಲಿ ವೃಷಭಾವತಿಯ ನದಿಯ ಮೂಲ ಇದೆಯಾ ಅಂತ ಹೇಳಿ ಇತಿಹಾಸ ಏನು ಹೇಳುತ್ತೆ ಸರ್ ಎಸ್ ಎಸ್ ಅದನ್ನ ಹೇಳ್ತೀನಿ ಅದನ್ನು ಹೇಳ್ತೀನಿ ನೋಡಿ ಹೇಳ್ಬೋದಾ ಇದಕ್ಕೂ ಖಂಡಿತವಾಗ್ಲೂ ಹಿನ್ನೆಲೆ ಇದೆ ನಾನು ಆ ಪಾಯಿಂಟ್ ಬರ್ತಾ ಇದ್ದೆ ಗವಿ ಗಂಗಾಧರೇಶ್ವರ ಗವಿಯಲ್ಲಿ ಗಂಗೆಯನ್ನು ಧರಿಸಿರ್ತಕ್ಕಂಥ ಈಶ್ವರ ಗವಿ ಗಂಗಾಧರೇಶ್ವರನಾಗಿದ್ದಾನೆ ನೀವು ಇಲ್ಲಿಂದ ಸ್ವಲ್ಪ ಮೇಲಕ್ಕೆ ಇದು ಪೂರ್ತಿ ಒಂದು ಗುಡ್ಡ ಪ್ರದೇಶ ಗಂಗಾಧರೇಶ್ವರ ದೇವಸ್ಥಾನ ಇರೋದು ಸ್ವಲ್ಪ ಗುಡ್ಡದ ತಳಭಾಗದಲ್ಲಿ ನೀವು ಹಾಗೆ ಬಸವನಗುಡಿಗೆ ಹೋದ್ರೆ ಬಸವಣ್ಣನ ದೇವಸ್ಥಾನ ಇದೆ ಬಸವನ ಗುಡಿ ಬಸವನಗುಡಿ ಏರಿಯಾ ಹೆಸರು ಬಂದಿರೋದು ಅದರಿಂದಲೇ ಅದರ ಎಡ ಕಾಲಿನ ಕೆಳಗಡೆ ಒಂದು ಶಾಸನ ಇದೆ ಹದಿನೇಳನೇ ಶತಮಾನದ ಶಾಸನ ಇಲ್ಲಿ ವೃಷಭಾವತಿ ಎಂಬ ನದಿಯು ಉಗಮವಾಗುತ್ತದೆ ಅಂತ ಬರೆದಿದೆ ಅಲ್ಲಿ ಒಂದು ಅಂತರ್ಗಂಗೆಯಾಗಿ ಒಂದು ವೃಷಭಾವತಿ ತೀರ್ಥ ಉದ್ಭವವಾಗಿ ದೇವಸ್ಥಾನದ ಹಿಂಭಾಗಕ್ಕೆ ಹೋಗಿ ಅಲ್ಲಿ ಒಂದು ಹಳ್ಳದಲ್ಲಿ ಸಂಗ್ರಹ ಆಗ್ತಾ ಇತ್ತು ಬಸವಣ್ಣನ ಕೆರೆ ಅಂತ ಕರೀತಾ ಇದ್ರು ನಂತರ ಅದು ಹರಿದು ಮುಂದಕ್ಕೆ ಕೆಳಗಡೆ ಹರಿದು ಈ ಹೊಸಕೆರೆಹಳ್ಳಿ ದತ್ತಾತ್ರೇಯ ಆಶ್ರಮ ಅಂತಿತ್ತು ಅದರ ಸುತ್ತಲೂ ಹರಿದು ಇವತ್ತೇನು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯೋ ಅಲ್ಲಿಗೆ ಬರ್ತಾ ಇತ್ತು ಹಾಗೆ ಮಲ್ಲೇಶ್ವರದ ನಂದಿ ತೀರ್ಥದಿಂದ ಬರತಕ್ಕಂಥ ನೀರು ಅದು ಹಾಗೆ ಅತ್ಲಗಡೆಯಿಂದ ಹರಿದು ಇವೆರಡೂ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಸೇರ್ಕೊಂಡು ಋಷಭಾವತಿ ನದಿಯಾಗಿ ಹರಡ್ತಾ ಇತ್ತು ಇದು ಒಂದು ಭಾಗ ಆದ್ರೆ ಈ ಅಂತರ್ಗಂಗಿಯಾಗಿ ಬಸವಣ್ಣನ ಕಾಲಡಿ ನಿರ್ ಉದ್ಭವ ಆಗ್ತಾ ಇರತಕ್ಕಂತ ಗಂಗೆ ಇದೆಯಲ್ಲ ಆದರೆ ಬೇರೆ ಸಲಗಳು ಈ ಬುಲ್ ಟೆಂಪಲ್ ರಸ್ತೆ ಏನು ಡೌನ್ ಇದೆಯೋ ಅಲ್ಲೂ ಅಂತರ್ಗಂಗಿಯಾಗಿ ಬರ್ತಾ ಇತ್ತು ಇದನ್ನ ಹೇಗೆ ಹೇಳ್ತೀರಾ ನೀವು ಇಷ್ಟೊಂದು ಕರಾರವಾಕ್ಕಾಗಿ ಅಂತ ನೀವು ನನ್ನನ್ನು ಕೇಳಿದ್ರೆ ಅಲ್ಲಿ ನೀವು ರಾಮಕೃಷ್ಣ ಆಶ್ರಮದ ಹತ್ರ ಈ ಗವಿಗಂಗಾಧರ ದೇವಸ್ಥಾನಕ್ಕೆ ತಿರ್ಕೊಳಕ್ಕೆ ಎಡಗಡೆ ಒಂದು ರಸ್ತೆ ಇದೆ ಸಿ ರಾವ್ ರೋಡ್ ಅಂತ ಅದ್ರ ಕಾರ್ನರ್ ನಲ್ಲಿ ಒಂದು ಆಯುರ್ವೇದಿಕ್ ಶಾಪ್ ಇತ್ತು ಅಥವಾ ಆಯುರ್ವೇದಿಕ್ ಮಳಿಗೆ ಇತ್ತು ತಂದೆ ನರಸಿಂಹಮೂರ್ತಿಗಳು ಮಾತು ಹೇಳೋರು ನೋಡಿ ಸುರೇಶ್ ನಮ್ಮ ಮನೆಯಲ್ಲಿ ಒಂದು ಬಾವಿ ಇದೆ ಈ ಬಾವಿ ಮಳೆಗಾಲದಲ್ಲಿ ಮಳೆ ಬರ್ದೇ ಇದ್ರೂನು ಸಹ ನಾವು ನೇರವಾಗಿ ಒಂದು ಸಂಪ್ನಲ್ಲಿ ನೀರನ್ನು ತೆಗೆದುಕೊಳ್ಳೋ ರೀತಿಯಲ್ಲಿ ನೀರ್ ತಗೋತಾ ಇದ್ವಿ ಬಹಳ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಆಗಿರೋದು ಬೇಸಿಗೆ ಕಾಲದಲ್ಲಿ ಎಲ್ಲೋ ಒಂದ್ ಸ್ವಲ್ಪ ಕೆಳಗಡೆ ಹೋಗ್ತಾ ಇತ್ತು ಅಂತ ಅಂದ್ರೆ ಋಷಭಾವತಿಯ ಒಂದು ಸಲ ನೀವು ಭೌಗೋಳಿಕವಾಗಿ ನೋಡಿದ್ರು ಸಹ ಬಸವಣ್ಣನಗುಡಿಯಿಂದ ಬುಲ್ ಟೆಂಪಲ್ ರೋಡ್ ಗ್ರೇಡಿಯಂಟ್ ಕಡಿಮೆ ಆಗ್ತಾ ಬರುತ್ತೆ ಅಲ್ಲಿಂದ ನೀವು ಐವದನ್ ರಾಂಡಲ್ಲಿ ಮುಂದಕ್ಕೆ ಹೋದ್ರೆ ಇನ್ನೂ ಕಡಿಮೆ ಆಗಿ ಗವಿಂಗಾಧರೇಶ್ವರ ದೇವಸ್ಥಾನ ಸ್ಥಳದಲ್ಲಿದೆ ಸೊ ಅದು ಈ ಗುಹೆಯನ್ನ ಪ್ರವೇಶಿಸಿ ಇವತ್ಕು ನೀವು ನೋಡಬಹುದು ಈ ದೊಡ್ಡ ಗುಹೆಯನ್ನು ಪ್ರವೇಶಿಸಿ ಕೊನೆಗೆ ಬಂದಾಗ ಕೆಳಗಡೆ ನೀರಿನ ಚಿಲುಮೆಯನ್ನು ನೀವು ಕಾಣಬಹುದು ಆ ಚಿಲುಮೆ ನೀರು ನಿಮ್ ಕಾಲಿಗೆ ತಗಲುತ್ತೆ ಮಳೆಗಾಲದಲ್ಲಿ ಮೇಲಿಂದ ನೀರು ತೊಟ್ಟಿಕ್ಕುತ್ತೆ ನಿರ್ಭೀತಿಯಿಂದ ನಿಮ್ಮ ಪರವಾಗಿ